ದೇವ್ ಅಪ್ಡೇಟ್ ಕನ್ನಡ ವಿಡಿಯೋಸ್ ನೋಡಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇದು ಫ್ರೀ ಕಡರಪ್ಪ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ ಬನ್ನಿ ಇವತ್ತು ಕೆಲವು ಇನ್ಫಾರ್ಮೇಷನ್ಸ್ಗಳನ್ನು ಶೇರ್ ಮಾಡ್ತಾ ಇದ್ದೀವಿ ಅದು ಯಾವ ರೀತಿಯಾಗಿ ಅಂತ ಹೇಳಿದರೆ ತುಂಬಾ ವಿದ್ಯಾರ್ಥಿಗಳು ಕೆಲವೊಂದು ವಿಚಾರದಲ್ಲಿ ಕನ್ಫ್ಯೂಸ್ ಆಗಿದ್ದಾರೆ ಸೊ ಅದರ ಬಗ್ಗೆ ಒಂದು ಕ್ಲಿಯರ್ ಆದಂತಹ ಮಾಹಿತಿಯನ್ನು ಕೊಡುವಂಥ ಪ್ರಯತ್ನ ಮಾಡ್ತೀವಿ ವಿಡಿಯೋದಲ್ಲಿ ಸೊ ನೀವೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈಗಲೇ ವೀಡಿಯೋ ಕೆಳಗಡೆ ಕಾಣಿಸ್ತಾ ಇರುವಂತಹ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಜೊತೆಗೆ ನಾವು ಕೊಡುವಂಥ ಇನ್ಫಾರ್ಮೇಷನ್ಸ್ಗಳು ನಿಮಗೆ ಇಷ್ಟ ಆಗ್ತಾ ಇದೆ ಅನ್ನೋದಾದರೆ ದಯವಿಟ್ಟು ನಮ್ಮ ವೀಡಿಯೋಸ್ಗಳಿಗೆ ಲೈಕ್ ಕೊಡುವುದರ ಮುಖಾಂತರ ನಿಮ್ಮ ಬೆಂಬಲವನ್ನು ನಮಗೆ ಕೊಡಿ ಸೊ ತುಂಬಾ ವಿದ್ಯಾರ್ಥಿಗಳು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಪೋಸ್ಟ್ಪೋನ್ ಆಗಿರೋದ್ರ ಬಗ್ಗೆ ತುಂಬಾ ವಿದ್ಯಾರ್ಥಿಗಳು ಕನ್ಫ್ಯೂಸ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ಸ್ಗಳು ಕ್ಯಾನ್ಸಲ್ ಆಗೋಗಿದೆ ಹೋಗಿದೆ ಅನ್ನೋ ರೀತಿಯಲ್ಲಿ ಭಾವಿಸಿಕೊಂಡಿದ್ದಾರೆ ಜೊತೆಗೆ ಕ್ಯಾನ್ಸಲ್ ಆಗಿದೆಯಾ ಅಂತ ಹೇಳಿ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ ಸೊ ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ದೀವಿ ಸುರೇಶ್ ಕುಮಾರ್ ಹೇಳಿರೋದು ಏನಂತ ಹೇಳಿದ್ರೆ ನೋಡ್ತಾ ಹೋಗೋದಾದ್ರೆ ಈ ತಿಂಗಳು ನಡಿಬೇಕಾದಂತಹ ಒಂದು ಸೆಕೆಂಡ್ ಪಿ ಯು ಸಿ ಪರೀಕ್ಷೆನ ಕೆಲ ಕಾಲ ಅಥವಾ ಅನಿರ್ದಿಷ್ಟ ಅವಧಿಯವರಿಗೆ ಮುಂದೂಡಲಾಗಿದೆ ಅಂತ ಅವರು ಹೇಳಿರುವಂತದ್ದು ವಿದ್ಯಾರ್ಥಿಗಳು ಇದನ್ನ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟು ಏನು ಅನ್ಕೊಂಡಿದ್ದಾರೆ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಕ್ಯಾನ್ಸಲ್ ಆಗಿದೆ ನಮ್ಮನ್ನೆಲ್ಲ ಪ್ರಮೋಟ್ ಮಾಡ್ತಾ ಇದ್ದಾರೆ ಅನ್ವ್ ಅಂತ ಅನ್ಕೊಂಡಿದ್ದಾರೆ ಕೆಲವು ವಿದ್ಯಾರ್ಥಿಗಳು ಕನ್ಫ್ಯೂಸ್ ಆಗ್ಬಿಟ್ಟು ಜೊತೆಗೆ ತುಂಬಾ ವಿದ್ಯಾರ್ಥಿಗಳು ನಮ್ಮನ್ನ ಪ್ರಮೋಟ್ ಮಾಡ್ತಾರ ಕ್ಯಾನ್ಸಲ್ ಆಯ್ತಾ ಸೆಕೆಂಡ್ ಪಿ ಎಕ್ಸಾಮ್ ಅಂತ ತುಂಬ ಜನ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ ಸೊ ಇದು ಸುಳ್ಳು ಮಾಹಿತಿ ಯಾರನ್ನು ಕೂಡ ಪಾಸ್ ಮಾಡಿಲ್ಲ ಪ್ರಮೋಟ್ ಮಾಡಿಲ್ಲ ಕ್ಯಾನ್ಸಲ್ ಕೂಡ ಮಾಡಿಲ್ಲ ಎಕ್ಸಾಮ್ಸ್ಗಳನ್ನು ಈ ರೀತಿಯ ವಿಷಯಗಳಿಗೆ ಕಿವಿ ಕೊಡೋದು ಬೇಡ ಇನ್ನು ಕೆಲವೇ ದಿನಗಳ ಕೆಲವು ದಿನಗಳನ್ನ ನೋಡ್ತಾರೆ ಏನಾದರೂ ಕೊರೋನಾ ಕಮ್ಮಿ ಆದರೆ ಈಗೇನು ತುಂಬಾ ಕೊರೋನಾ ಕೇಸಸ್ಗಳು ಬರ್ತಾ ಇದೆ ಸೊ ಅದೇನಾದರೂ ಕಮ್ಮಿ ಆದರೆ ಎಕ್ಸಾಮ್ಸ್ ನಡೆಸ್ತಾರೆ ಅದು ಅದು ಆತಂಕ ಬೇಡ ಯಾಕೆ ಅಂತ ಹೇಳಿದ್ರೆ ನಿಮಗೆ ಎಕ್ಸಾಮ್ ನಡೆಸೋಕ್ಕಿಂತ ಒಂದು ಹದಿನೈದು ಅಥವಾ ಇಪ್ಪತ್ತು ದಿನದ ಮುಂಚಿತವಾಗಿ ನಿಮಗೆ ಟೈಮ್ ಟೇಬಲ್ನ ಕೊಡ್ತೀವಿ ಅನ್ನೋದಾಗಿ ಕೂಡ ಹೇಳಿದ್ದಾರೆ ಸೊ ಎಕ್ಸಾಮ್ಗೆ ತಯಾರಾಗಿ ದಯವಿಟ್ಟು ಟೈಮ್ ವೇಸ್ಟ್ ಮಾಡಿಬಿಡಿ ಇದನ್ನ ವಿದ್ಯಾರ್ಥಿಗಳು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಈ ಮಾಹಿತಿಯನ್ನು ಇನ್ನು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ಸ್ ಅದು ಕೆಲವೇ ದಿನಗಳಲ್ಲಿ ಆರಂಭ ಆಗುವಂತಹ ಚಾನ್ಸಸ್ ಕೂಡ ಇದೆ ಅನ್ಸುತ್ತೆ ಏನಾದರೂ ಮುಂದಿನ ತಿಂಗಳಷ್ಟರಲ್ಲಿ ಕರೋನಾ ಕೇಸಸ್ ಕಡಿಮೆ ಆಯಿತು ಅಂದರೆ ತದನಂತರ ತಕ್ಷಣವಾಗಿ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ಸ್ಗಳನ್ನು ಖಂಡಿತವಾಗಿಯೂ ಕೂಡ ನಡೆಸ್ತಾರೆ ಆದರೆ ಇದರ ಅದರ ಬಗ್ಗೆ ಇಲ್ಲಿವರೆಗೂ ಯಾವುದು ಅಪ್ಡೇಟ್ಸ್ ಇಲ್ಲ ಹಾಗೇನಾದರೂ ಅಪ್ಡೇಟ್ಸ್ ಬಂದರೂ ಕೂಡ ಅದನ್ನು ನಾವು ನಿಮಗೆ ತಕ್ಷಣವಾಗಿ ತಿಳಿಸಿಕೊಡ್ತೀವಿ ಇದೇ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ನಡೆಯಬೇಕಾದಂತಹ ಎಕ್ಸಾಮ್ಸ್ಗಳನ್ನು ಕೆಲವು ದಿನದ ಮಟ್ಟಿಗೆ ಮುಂದೂಡಲಾಗಿದೆ ಸೊ ಅದನ್ನ ತುಂಬಾ ವಿದ್ಯಾರ್ಥಿಗಳು ಕನ್ಫ್ಯೂಸ್ ಮಾಡಿಕೊಂಡು ಅವರು ಪರೀಕ್ಷೆಯನ್ನು ಕ್ಯಾನ್ಸಲ್ ಮಾಡಿದರೆ ಮಾಡೋದೇ ಇಲ್ಲ ಅಂತ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಕೇಳ್ತಾ ಇದ್ದಾರೆ ಮಾಡಲ್ವಾ ಅಂತ ಹೇಳಿಕೊಂಡು ಸೊ ಅದು ಎಕ್ಸಾಮ್ ಆಗಿರುವಂಥದ್ದು ಪೋಸ್ಟ್ಪೋನ್ ಕ್ಯಾನ್ಸಲ್ ಅಲ್ಲ ವಿದ್ಯಾರ್ಥಿಗಳು ಕರೆಕ್ಟಾಗಿ ಅರ್ಥ ಮಾಡಿಕೊಡಿ ಇನ್ನು ತುಂಬಾ ವಿದ್ಯಾರ್ಥಿಗಳು ಇನ್ನೊಂದು ಪ್ರಶ್ನೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕೇಳ್ತಾ ಇದ್ರು ಅದೇನು ಕೇಳ್ತಾ ಇದ್ರು ಅದೇನು ಅಂತ ಹೇಳಿದ್ರೆ ಎಸ್ ಎಸ್ ಎಕ್ಸಾಮ್ಸ್ ಕ್ಯಾನ್ಸಲ್ ಆಗುತ್ತಾ ಪರೀಕ್ಷೆ ಮಾಡದೆ ಪ್ರಮೋಟ್ ಮಾಡ್ತಾರಾ ಅನ್ನುವಂತಹ ಒಂದು ಪ್ರಶ್ನೆಗಳನ್ನು ಸ್ಟೂಡೆಂಟ್ಸ್ ಕಮೆಂಟ್ ಬಾಕ್ಸ್ನಲ್ಲಿ ಕೇಳ್ತಾ ಇದ್ರು ಸೊ ಸುರೇಶ್ ಕುಮಾರ್ ಅವರು ಇದರ ಬಗ್ಗೆ ಒಂದು ಸ್ಪಷ್ಟ ಮಾಹಿತಿಯನ್ನು ನೀಡಿದ್ದಾರೆ ಅದರ ಬಗ್ಗೆಯೂ ಸಹ ನಾವು ಕ್ಲಿಯರ್ ಆಗಿ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀವಿ ಸೊ ಅದನ್ನು ಮತ್ತೊಮ್ಮೆ ನಿಮಗೆ ತಿಳಿಸೋದಾದರೆ ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಎಸ್ ಎಸ್ ಸಿ ಎಕ್ಸಾಮ್ಸ್ಗಳನ್ನು ಕ್ಯಾನ್ಸಲ್ ಮಾಡಲ್ಲ ಬದಲಿಗೆ ಮುಂದಿನ ತಿಂಗಳಲ್ಲಿ ಏನಾದರೂ ಅಂದರೆ ಎಕ್ಸಾಮ್ ನಡೆಯುವಂಥ ತಿಂಗಳೇನಿದೆ ಸೊ ಆ ಒಂದು ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ಕರೋನಾ ಕೇಸಸ್ ಏನಾದರೂ ಜಾಸ್ತಿ ಆದರೆ ಬೈ ಚಾನ್ಸ್ ಪೋಸ್ಟ್ಪೋನ್ ಮಾಡುವಂಥ ಸಾಧ್ಯತೆ ಇದೆ ಹೊರತು ಕ್ಯಾನ್ಸಲ್ ಅಂತೂ ಮಾಡೋದಿಲ್ಲ ಏನು ಮಾನಿ ಸುರೇಶ್ ಕುಮಾರ್ ಅವರು ಹೇಳಿರುವಂತಹ ಪ್ರಕಾರ ನಾವು ಮುಂದಿನ ತಿಂಗಳು ಪರೀಕ್ಷೆಯನ್ನ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಪೋಸ್ಟ್ಪೋನ್ ಮಾಡಲ್ಲ ಸುರಕ್ಷಿತವಾಗಿ ಎಕ್ಸಾಮ್ಸ್ಗಳನ್ನು ನಡೆಸುವಂತಹ ಜವಾಬ್ದಾರಿ ನಮ್ಮದು ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ವಿಚಲಿತರಾಗಬೇಡಿ ವಿದ್ಯಾರ್ಥಿಗಳಿಗೆ ಇದು ಧೈರ್ಯ ತುಂಬುವಂತಹ ಮಾತು ಅಂತಾನೆ ಹೇಳಬಹುದು ಸೊ ನೀವು ಕೂಡ ಇನ್ಯಾವುದೇ ರೀತಿಯಾದಂಥ ವಿಷಯಗಳಿಗೆ ಕಿವಿ ಕೊಡಬೇಡಿ ನಿಮ್ಮ ತಯಾರಿಯನ್ನು ನೀವು ನಡೆಸಿ ಮನೆಯಲ್ಲಿಯೇ ಸುರಕ್ಷತೆಯಿಂದ ಓದ್ಕೊಳ್ಳಿ ಸೇಫಾಗಿ ಇರಿ ಅಂತ ಕೂಡ ಹೇಳಿದ್ದಾರೆ ಸೊ ನಾವು ಕೂಡ ಅದನ್ನೇ ಹೇಳ್ತೀವಿ ಆದಷ್ಟು ಮಾಸ್ಕನ್ನು ಧರಿಸಿ ಸ್ಯಾನಿಟೈಸರ್ ಯೂಸ್ ಮಾಡಿ ಹಾಗೆಯೇ ಸಾಮಾಜಿಕ ಅಂತರವನ್ನು ಕೂಡ ಹೊರಗಡೆ ಹೋದಾಗ ಕಾಪಾಡಿಕೊಳ್ಳಿ ಮನೆಯಲ್ಲಿ ಮನೆಯಿಂದ ಜಾಸ್ತಿ ಹೊರಗೋಗೋದು ಬೇಡ ಮನೆಯಲ್ಲೇ ನೀವು ಓದಿ ಇರುವಂತಹ ಟೈಮನ್ನು ಆದಷ್ಟು ಯೂಟಿಲೈಸ್ ಮಾಡಿಕೊಂಡು ಚೆನ್ನಾಗಿ ಓದಿ ಒಳ್ಳೆಯ ಅಂಕವನ್ನು ಗಳಿಸಲು ಪ್ರಯತ್ನ ಮಾಡಿ ಇದಿಷ್ಟೇ ಇವತ್ತು ವಿದ್ಯಾರ್ಥಿಗಳ ಒಂದು ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಕೊಡುವಂತಹ ಪ್ರಯತ್ನ ಆಗಿತ್ತು ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಡಿ ಹಾಗೆನೇ ಇದೇ ರೀತಿಯ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ ಧನ್ಯವಾದಗಳು